ನಿರ್ಗತಿ ಕರು ಭಿಕ್ಷುಕರು ಹಾಗೂ ಕಡು ಬಡವರ್ಗದವರ ಕಷ್ಟ ಮತ್ತು ಅವಶ್ಯಕತೆಗೆ ಸಹಾಯ ಮಾಡುವ ಜೊತೆಗೆ ಸರ್ಕಾರಿ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದೊಂದಿಗೆ ಬೆಳಕು ಸೇವಾ ಫೌಂಡೇಶನ್ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಆರಂಭಿಸಲಾಗುತ್ತಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷರಾದ ಜಿ ಅರವಿಂದ್ ಅವರು ಹೇಳಿಕೆ ನೀಡಿದರು. ಟಿ ನರಸೀಪುರ ಪಟ್ಟಣದ ಸೇಂಟ್ ಮೇರಿ ಸ್ಕೂಲ್ ಎದುರು ನೂತನವಾಗಿ ತೆರೆಯಲಾಗಿರುವ ಬೆಳಕು ಸೇವಾ ಫೌಂಡೇಶನ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ಮಂದಿ ಸ್ನೇಹಿತರು ಸೇರಿ ಎನ್ಜಿಒ ಸಂಸ್ಥೆ ಆರಂಭಿಸಿದ್ದು ಸೇವಾ ಮನೋಭಾವದೊಂದಿಗೆ ಜನಸೇವೆಗೆ ಸದಾ ಸಿದ್ಧರಿರುವುದಾಗಿ ತಿಳಿಸಿದರು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳನ್ನು ಗುರುತಿಸಿ ಅವರಲ್ಲಿರುವ ಕಲೆ ಕ್ರೀಡೆಗಳನ್ನು ಗುರುತಿಸಿ ಅವರಿಗೆ ಉತ್ತೇಜನ ನೀಡುವ ಜೊತೆಗೆ ಉಚಿತವಾಗಿ ತರಬೇತಿ ಕೊಡಿಸುವ ಗುರಿಯನ್ನು ಸೇವಾ ಸಂಸ್ಥೆ ಹೊಂದಿದೆ. ನಮ್ಮ ತಂಡದಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸಿಕೊಡಲು ಉಚಿತ ಟ್ಯೂಷನ್ ಕೊಡೋ ಉದ್ದೇಶ ಹೊಂದಲಾಗಿದೆ ಎಂದರು. ಮೂವತ್ತೊಂದನೇ ತಾರೀಕು ಒಂದು ಸಭೆ ಮಾಡಿ ಅದರಲ್ಲಿ ಸುಮಾರು ಒಂದು 20 ಜನ ಸೇರಿಕೊಂಡು ಬೆಳಕು ಸೇವಾ ಫೌಂಡೇಶನ್ ಅಂತ ಒಂದು ಎನ್ ಜಿ ಒ ಸ್ಥಾಪನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳನ್ನ ಕೊಟ್ಟು 13ನೇ ತಾರೀಕು 6ನೇ ತಿಂಗಳು ರಿಜಿಸ್ಟರ್ ಆಗಿರ್ತದೆ. ಇದನ್ನು ಗುರುವಾರ ಅಂದರೆ ನಾಡಿದ್ದು 29ನೇ ತಾರೀಕು ಒಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಎನ್ ಜಿ ಒ ಶುರು ಮಾಡ್ತಾ ಇದ್ದೀವಿ. ಶ್ರೀ ಮುಂಜಾ ನರಸಿಂಹಸ್ವಾಮಿ ಆಶೀರ್ವಾದದ ಮೇರೆಗೆ ಮತ್ತು ನರಸೀಪುರದ ಜನರ ಸಹಕಾರದ ಮೇರೆಗೆ ಶುರು ಮಾಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರುಗಳು ಅಂದರೆ ಒಂದೊಂದು ತಂಡ ಬೇರೆ ಬೇರೆ ಇದ್ವಿ, ಒಂದು ಎನ್ ಜಿ ಒ ಶುರು ಮಾಡಬೇಕು ಅಂತ ಮತ್ತೆ ಎಲ್ಲ ಒಂದಾಗಿದ್ದೀವಿ. ನಮ್ಮ ನವೀನ್ ಅವರಾಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಲಿದ್ದಾರೆ, ಮತ್ತು ರಘುನಂದನ್ ಅಂತ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ಲಿದ್ದಾರೆ, ಸಿಂಧು ಅಂತೇಳಿ ನಮ್ಮ ಅರವಿಂದ್ ಅವ್ರ ಸಿಸ್ಟರು ಅವರು ಭರತನಾಟ್ಯದಲ್ಲಿದ್ದಾರೆ. ಹೀಗೆ ಕಲೆಗೆ ಸಂಬಂಧಪಟ್ಟಂಗೆ, ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಮಾಸ್ಟರ್ಗಳಿದ್ದಾರೆ ನಮ್ಮಲ್ಲಿ, ನಮ್ಮ ತಂಡದಲ್ಲಿ. ಗೌರ್ಮೆಂಟ್ ಶಾಲೆಯಲ್ಲಿ ಓದೋಂಥ ಮಕ್ಕಳುಗಳಿಗೆ ವಿದ್ಯಾಭ್ಯಾಸನ ನಾವು ಮೊದಲು ತೊಗೊಂಡಿದ್ದೀವಿ. ವಿದ್ಯಾಭ್ಯಾಸ ಕಲ್ಪಿಸ್ಕೊಡ್ಬೇಕು, ಕೆಲವ್ರಿಗೆ ಟ್ಯೂಷನ್ಗೆ ಕಳಿಸೋಂಥ ವ್ಯವಸ್ಥೆಗಳಾಗಲ್ಲ. ಸೊ ಅವ್ರಿಗೆ ನಾವೊಂದು ಟ್ಯೂಷನ್ಗಳು ಮಾಡಿಕೊಡ್ಬೇಕು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳುಗಳಿಗೆ. ಅವ್ರಿಗೊಂಚೂರು ಎನ್ಕರೇಜ್ ಕೊಟ್ಟರೆ ಒಂದು ಅವ್ರು ಮುಂದೆ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ, ಮತ್ತು ಸ್ಪೋರ್ಟ್ಸು ಆ್ಯಕ್ಟಿವಿಟೀಸು ಅವರಲ್ಲಿ ಬಡತನ ಇರುತ್ತೆ, ಕಳಿಸ್ಕೊಡೋದಕ್ಕೆ ಡ್ಯಾನ್ಸ್ ಕಲೆ ಡ್ರಾಯಿಂಗು ಯಾವುದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಗುರುತಿಸಿ ಆ ಮಕ್ಕಳುಗಳಿಗೆ ಬಡ ಮಕ್ಕಳುಗಳಿಗೆ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ವೇದಿಕೆನ ಕಲ್ಪಿಸ್ಕೊಡ್ಬೇಕು ಅಂತ ಶ್ರೀವಾಸ್ತವ ಫೌಂಡೇಶನ್ ಅಲ್ಲ ಸರ್ ಈಗ ನಮ್ಮ ಬೆಳಕು ಫೌಂಡೇಶನ್ ಹೊರಟಿದ್ದಾರೆ. ಜೊತೆಗೆ ನಾವು ಒಂದು ಆಹಾರದ್ದನ್ನು ಒಂದು ಗಮನ ಇಟ್ಕೊಂಡಿದ್ದೀವಿ. ಕೆಲವರು ತೀರಾ ಇವರು ಒಂದಷ್ಟು ನಿರ್ಗತಿಕರು ಮಾನಸಿಕವಾಗಿ ಅಸ್ವಸ್ಥಗೊಂಡಿರ್ತಾರಲ್ಲ ಅಂಥವ್ರಿಗೆ ಅಡುಗೆ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ, ಮಾಡ್ಕೊಳಕ್ಕೂ ಬರಲ್ಲ. ಎಷ್ಟೋ ಅವ್ರಿಗೆ ಅಂಥವ್ರಿಗೆ ಒಂದಷ್ಟು ಜನಕ್ಕೆ ಊಟ ಕೊಡಬೇಕು ಅನ್ನೋದಿದೆ. ಮತ್ತು ನಾವು ಮುಖ್ಯವಾಗಿ ನಾವು ಸಂಸ್ಥೆ ಪ್ರಾರಂಭ ಆಗೋವಾಗಲೇ ಮಾತಾಡಿದ್ವಿ, ನಮ್ಮಲ್ಲಿ ಎಲ್ಲರೂ ಕೂಡ ಐ ಡೊನೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ನರಸೀಪುರದಲ್ಲೇ ಐ ಕ್ಯಾಂಪು ಯಾವಾಗಲೂ ಆಗಿಲ್ಲ ಅಂತ ಅನ್ಕೋತೀನಿ, ನಂಗೆ ತಿಳಿದಂಗೆ ಆಗಿಲ್ಲ. ಸೊ ನಮ್ಮ ಬೆಳಕು ಫೌಂಡೇಶನ್ ಕಡೆಯಿಂದ ನಾವು ನಮ್ಮ ಟೀಮ್ ಏನಿದೆ ಅಷ್ಟು ಜನದ ಜೊತೆಗೆ ಅವರ ಫ್ರೆಂಡ್ಗಳ ಸಹಕಾರದೊಂದಿಗೆ ಒಂದು 50 ಜನ ಮೇಲ್ಪಟ್ಟಂಗೆ ಐ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ನಾವು ಕಾರ್ಯಕ್ರಮ ಉದ್ಘಾಟನೆ ದಿನ ಅವ್ರಿಗೂ ಒಂದು ಸರ್ಟಿಫಿಕೇಟ್ ಅಂತಿದೆ. ಸೊ ಅದನ್ನು ಕೊಟ್ಟು ಅವ್ರಿಗೆ ವಿಶೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಾವು ನಮ್ಮ ಫೌಂಡೇಶನ್ ಮಾಡಿರುವಂಥ ಜನ್ಯ ವ್ಯಕ್ತಿಗಳನ್ನೇ ನಾವು ಗಮನಿಸ್ತಾ ಬಂದಾಗ ಮಂಡ್ಯ ರಮೇಶ್ ಅವ್ರನ್ನ ನಾವು ಗುರುತಿಸಿದ್ವಿ. ಅವರು ಭಾಳ ಕಷ್ಟಪಟ್ಟವರು, ಆಮೇಲೆ ನಮ್ಮ ನರಸೀಪುರಕ್ಕೆ ಭಾಳ ಹತ್ತಿರವಾಗಿರೋರು. ಅವರ ಬಳಿ ಮಾತಾಡಿದಾಗ ಅವರು ತುಂಬ ಖುಷಿನೂ ಪಟ್ಟರು. ನಾವು ಇಲ್ಲಿ ನಾವು ಅಂದ್ಕೊಂಡಿದ್ದು ಮಂಡ್ಯ ರಮೇಶೇ ಬೇರೆ, ಅಲ್ಲಿ ನೋಡಿದಾಗ ನಾವು ಆ ಮಂಡ್ಯ ರಮೇಶೇ ಬೇರೆ. ಅದು ತುಂಬ ಖುಷಿಯಾಯಿತು, ಇಂಥ ವ್ಯಕ್ತಿನ ನಾವು ಚೂಸ್ ಮಾಡಿದ್ದೀವಿ ಅಂತ ಅವರು ಖುಷಿಪಟ್ಟು ಬರೋದಕ್ಕೆ ಒಪ್ಕೊಂಡ್ರು. ಅದಲ್ಲದೆ ನಾವು ರೈತ ಸಂಘ ಮುಖಂಡರಾದಂಥ ಕುರುಬೂರು ಶಾಂತಕುಮಾರ್ ಅವ್ರ ವಿಚಾರ ತಿಳಿಸಿದ್ವಿ, ಅವರು ಒಪ್ಕೊಂಡಿದ್ದಾರೆ. ಅದಲ್ಲದೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ನಮ್ಮ ಕೆಲವು ಸೇವೆ ಮಾಡ್ತಿರೋವಂಥ ಫೌಂಡೇಶನ್ಗಳಾಗಿರ್ಬೋದು, ಎಲ್ರಿಗೂ ವಿಚಾರ ತಿಳಿಸ್ತೀವಿ. ಎಲ್ಲರೂ ಖುಷಿಪಟ್ಟು ಅವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾಳಿದ್ದು ಗುರುವಾರ 29ನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ಸಹಕಾರ ಮಾಡಿಕೊಡ್ಬೇಕು, ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಡೆಡ್ ಬಾಡಿ ವೆಹಿಕಲ್ ಅದನ್ನು ಫ್ರೀ ಆಗಿ ಕೊಡೋದ್ರಲ್ಲಿ ಭಾಳ ಸೌಂದರ್ಯ ನಾನು ಕೊಡಿದ್ದೀನಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ.
ಅದನ್ನು ತಗೊಂಡೋಗೋಕ್ಕೆ 4-5 ಸಾವಿರ ರೂಪಾಯಿ ಖರ್ಚಾಗ್ತಿದೆ. ಅದನ್ನು ನಾವು ಫ್ರೀಯಾಗಿ ಒದಗಿಸ್ಕೊಳ್ಬೇಕು ಅನ್ನೋದು. ಆಮೇಲೆ ಈ ಇವ್ರು ಹೇಳ್ದಂಗೆ ರಂಗಭೂಮಿ ಕ್ರೀಡೆ ಇದರಲ್ಲೆಲ್ಲ ಭಾಳ ಬಡವರು ಇರೋರಿಗೆ ನಾವು ಎನ್ಕರೇಜ್ ಮಾಡಬೇಕು ಅನ್ನೋದೊಂದು. ಈ ರೈತರುಗಳಿಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇಲ್ಲ ಕರೆಕ್ಟಾಗಿ, ಅಂದರೆ ಅವ್ರುಗಳು ತಲುಪ್ತಾ ಇಲ್ಲ. ಇದನ್ನು ನಾವು ನಮ್ಮದೇನು ಇದರಲ್ಲಿ ಖರ್ಚಾಗೋದು ಆ ಥರ ಏನು ಇರಲ್ಲ. ನಾವು ಮೀಡಿಯೇಟರ್ ಥರ ಒಂದು ಸ್ವಲ್ಪ ಕೆಲಸ ಮಾಡ್ತೀವಿ. ಅಲ್ಲಿ ಆಫೀಸ್ಗಿರೋಂಥ ನ್ಯೂಸ್ಗಳನ್ನ ತಗೊತೀವಿ, ಯಾವಾಗ ಯಾವಾಗ ಗೊಬ್ಬರ ಬರುತ್ತೆ, ಅವ್ರಿಗೆ ಸಬ್ಸಿಡಿಗಳಿರ್ತದೆ, ಯಾವಾಗ ಯಾವಾಗ ಏನೇನು ಮೆಟೀರಿಯಲ್ಗಳು ಬರುತ್ತೆ, ಇದನ್ನು ರೈತರಿಗೆ ರೀಚ್ ಆಗೋ ಥರ ಮಾಡೋಂಥದ್ದು ಒಂದು ನಮ್ಮ ತಲೆಯಲ್ಲಿದೆ. ಆಮೇಲೆ ಒಂದು 3-4 ತಿಂಗಳಿಗೆ ಒಂದ್ಸತಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಡ್ಯಾನ್ಸ್ ಆಗ್ಬೋದು, ನಾಟಕ ಆಗ್ಬೋದು, ಈ ಥರ ಮಾಡಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರುಗಳನ್ನ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಗುರುತಿಸ್ಬೇಕು ಅಂತ ಉದ್ದೇಶಗಳು ನಮ್ಮಲ್ಲಿದೆ. ಇದಕ್ಕೆ ನಿಮ್ಗಳೆಲ್ಲ ಸಹಕಾರ ಬೇಕು. ಇಷ್ಟೇ ನನ್ನ ಅಭಿಪ್ರಾಯ.